Hello friends, welcome to Havis Cooking Corner. ಇವತ್ತು ನಾನು ಶೇರ್ ಮಾಡ್ತಾ ಇರೋ ರೆಸಿಪಿ ಚಪ್ಪರದ ಅವರೆಕಾಯಿ ಬಸ್ಸಾರು ಮತ್ತು ಪಲ್ಯ. ಇದಂತೂ ತುಂಬ ಟೇಸ್ಟಿಯಾಗಿರುತ್ತೆ, ಹೆಲ್ದಿ ಕೂಡ. ಬನ್ನಿ ಹೇಗೆ ಮಾಡಿದೆ ಅಂತ ನೋಡೋಣ. ಫಸ್ಟ್ ನಾನು ಒಂದು 4 ಟೇಬಲ್ ಸ್ಪೂನ್ ಬೇಳೆನ ನೀಟಾಗಿ ವಾಶ್ ಮಾಡಿಬಿಟ್ಟು ಸ್ಟೌವ್ ಮೇಲೆ ಬೇಯೋದಕ್ಕೆ ಇಡ್ತಾ ಇದ್ದೀನಿ ಕುಕ್ಕರಲ್ಲಿ. ಆಮೇಲೆ ಒಂದು ಸ್ವಲ್ಪ ಚಿಕ್ಕಡಿಕಾಯಿ, ಒಂದು 1/2 kg ಚಿಕ್ಕಡಿಕಾಯಿ ತೊಗೊಂಡಿದ್ದೆ. ಸೊ 1/2 kg ಚಿಕ್ಕಡಿಕಾಯಿನ ಬಿಡಿಸ್ಕೊಂಡ್ಬಿಟ್ಟು ವಾಶ್ ಮಾಡಿಬಿಟ್ಟು ಕುಕ್ಕರಲ್ಲಿ ಬೇಯೋದಕ್ಕೆ ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ಇದು ಪಾತ್ರೆಯಲ್ಲೇ ಮಾಡ್ಕೋ ಅಂತಾರೆ ಫ್ರೆಂಡ್ಸ್, ಬಟ್ ನನಗೆ ಟೈಮ್ ಇರೋದಿಲ್ಲ ಅಲ್ವಾ, ಮತ್ತು ಗ್ಯಾಸನ್ನು ಸೇವ್ ಆಗುತ್ತೆ. ಸೊ ಹಾಗಾಗಿ ನಾನು ಕುಕ್ಕರಲ್ಲಿ ಅರ್ಧಂಬರ್ಧ ಬೇಯಿಸ್ಕೊತೀನಿ. ಅರ್ಧಂಬರ್ಧ ಬೇಯಿಸ್ಕೊಳ್ಳೋದು ಅಂತ ಹೇಳಿದ್ರೆ, ಇದು ಕುಕ್ಕರು ಇನ್ನೇನು ವಿಸಿಲ್ ಬರುತ್ತೆ ಕೂಗುತ್ತೆ ಅನ್ನೋಷ್ಟ್ರಲ್ಲಿ ನೋಡಿ, ಈ ಥರ ಆಗುತ್ತೆ ಅನ್ನೋಷ್ಟರಲ್ಲಿ ಕುಕ್ಕರ್ ಆಫ್ ಮಾಡಿಬಿಡ್ತೀನಿ. ಆಫ್ ಮಾಡಿಬಿಟ್ಟು ಇದ್ರ ಮೇಲುಗಡೆ ಫುಲ್ ತಣ್ಣೀರು ಹಾಕ್ಬಿಡ್ತೀನಿ, ಟ್ಯಾಪ್ ನೀರು. ಸೊ ಆವಾಗ ಬೇಗ ಅದು ಕುಕ್ಕರು ಪ್ರೆಷರ್ ಎಲ್ಲ ಹೋಗುತ್ತೆ. ಸೊ ಹಾಗಾಗಿ ಜಾಸ್ತಿ ಬೆಂದಿರಲ್ಲ, ನಿಮಗೆ ಮುಕ್ಕಾಲಷ್ಟು ಬೆಂದಿರುತ್ತೆ. ತೋರಿಸ್ತೀನಿ ರೀ ನಾನು. ಸೊ ಆ ಥರ ಬೆಂದಿರುತ್ತೆ ನೋಡಿ, ಇವಾಗ ಕುಕ್ಕರು ತಣ್ಣಗಾಗಿದೆ ನೋಡಿ. ಈ ಥರ ಲಿಟ್ ಓಪನ್ ಮಾಡಿದ್ರೆ ನೋಡಿ, ಬೇಳೆ ಎಲ್ಲ ನಿಮ್ಗೆ ಅರ್ಧಂಬರ್ಧ ಬೆಂದಿದೆ, ಮತ್ತು ಚಿಕ್ಕಡಿಕಾಯಿನೂ ಅಷ್ಟೇ, ಅದು ಅರ್ಧಂಬರ್ಧ ಬೆಂದಿದೆ. ಈ ಥರ ಮಾಡಿಕೊಂಡ್ರೆ ಈಸಿ ಆಗುತ್ತೆ, ಮತ್ತು ಬೇಗನೂ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಥರ ಮಾಡ್ಕೊತೀನಿ, ಟೈಮು ಸೇವ್ ಆಗುತ್ತೆ ಅಂತ. ಇವಾಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡ್ಬಿಟ್ಟು ನೀರು ಎಷ್ಟು ಬೇಕೋ ನಿಮಗೆ, ಬಸ್ಸಾರು ಮಾಡ್ಕೊಳ್ಳೋದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡ್ಬಿಟ್ಟು ನೀರು ಹಾಕ್ಕೊಳ್ಳಿ ನೋಡಿ. ನಾನು ಈ ಥರ ನೀರು ಹಾಕ್ಕೊಂಡ್ಬಿಟ್ಟು ಇನ್ನೊಂದು ಸರಿ ಕುದಿಸ್ಕೊತೀನಿ ನೋಡಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ಬೇಳೆ ಮತ್ತು ಚಿಕ್ಕಡಿಕಾಯಿ ಅಥವಾ ಚಪ್ಪರದ ಅವರೆಕಾಯಿ ಅಂತೀವಲ್ಲ, ಅದು ತೀರಾ ಜಾಸ್ತಿ ಓವರ್ ಕುಕ್ ಆಗಿಲ್ಲ. ನೀವೇನಾದರೂ ಕುಕ್ಕರಲ್ಲಿ ಒಂದು ವಿಸಿಲ್ ಹಾಕಿಸ್ಕೊಂಡ್ಬಿಟ್ರಿ ಅಂತ ಹೇಳಿದ್ರೆ ತುಂಬ ಜಾಸ್ತಿ ಕುಕ್ ಆಗುತ್ತೆ, ಅದು ಚೆನ್ನಾಗಿರೋದಿಲ್ಲ ಬಸ್ಸಾರಿಗೆ. ಸೊ ಅದಕ್ಕೆ ನಾನು ಈ ಥರ ಮಾಡ್ಕೊತೀನಿ ನೋಡಿ. ಇವಾಗ ಚೆನ್ನಾಗಿ ಕುದೀತಾ ಇದೆ. ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇನ್ನೊಂದು 2 ಕುದಿ ಕುದಿಸ್ಬಿಟ್ರೆ ಬಸ್ಕೊಳ್ಳೋದಕ್ಕೆ ರೆಡಿ ಆಗಿಬಿಡುತ್ತೆ ನೋಡಿ. ಇವಾಗ ಬೇಳೆ ಚೆನ್ನಾಗಿ ಬೆಂದಿದೆ, ತುಂಬ ಜಾಸ್ತಿನೂ ಬೇಯಬಾರ್ದು ನೋಡಿ, ಕರೆಕ್ಟಾಗಿ ಬೆಂದಿದೆ ಬೇಳೆ. ಇವಾಗ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿಬಿಟ್ಟು ಬಸ್ಕೊಂಬಿಡೋಣ ಬೇಳೆ ಮತ್ತು ಚಪ್ಪರದ ಅವರೆಕಾಯಿನ. ಇವಾಗ ಒಂದು ಪಾತ್ರೆ ಇಟ್ಕೊಂಡ್ಬಿಟ್ಟು, ಅದು ತೂತ ತೂತ ಇರುತ್ತಲ್ವ ಅದು ಸ್ಟ್ರೈನರು, ಅದನ್ನ ಇಟ್ಕೊಂಡ್ಬಿಟ್ಟು ಬಸ್ಕೊತಾ ಇದ್ದೀನಿ. ನಾವು ಸಾರು ಮಾಡ್ಕೊಳ್ಳೋ ಅಷ್ಟರೊಳಗಡೆ ನಾವಿದೇನು ಬಸ್ದಿಟ್ಟಿರ್ತೀವಲ್ಲ ಕಾಳು ಮತ್ತು ಚಪ್ಪರದ ಅವರೆಕಾಯಿ, ಅದು ತಣ್ಣಗಾಗಿರುತ್ತೆ, ಪಲ್ಯ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಇದಕ್ಕೆ ಒಂದು ಕಡೆ ಎತ್ತಿಟ್ಕೊಂಡ್ಬಿಡ್ತೀನಿ ನಾನು. ನಾವೇನು ಬಸ್ದಿಟ್ಕೊಂಡಿರ್ತೀವಲ್ಲ ಅದೇ ನೀರನ್ನು ಯೂಸ್ ಮಾಡ್ಕೋಬೇಕು, ಖಾರ ರುಬ್ಬೋದಕ್ಕೆ ಆಗಲಿ ಮತ್ತು ಹುಣಸೆಹಣ್ಣಿನ ರಸ ಹಾಕೋದಕ್ಕಾಗಲಿ ಎಕ್ಸ್ಟ್ರಾ ಬೇರೆ ಯಾವ ನೀರನ್ನು ಯೂಸ್ ಮಾಡಬಾರ್ದು. ಸೊ ಅದಕ್ಕೆ ಆ ನೀರು ಒಂಚೂರು ತಣ್ಣಗಾಗೋದಕ್ಕೆ ಎತ್ತಿಟ್ಕೊತೀನಿ. ಅದು ತಣ್ಣಗಾಗೋ ಅಷ್ಟರಲ್ಲಿ ಈ ಕಡೆ ನಾವು ರುಬ್ಬೋದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಬಾಣಲೆಗೆ 1 ಸಣ್ಣ ಟೇಬಲ್ಸ್ಪೂನಲ್ಲಿ 1/2 ಟೇಬಲ್ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಆಮೇಲೆ ಉದ್ದುದಕ್ಕೆ 3 ಈರುಳ್ಳಿ ಸಣ್ಣಗಿರೋ 3 ಚಿಕ್ಕಿರುಳ್ಳಿ ತೊಗೊಂಡಿದ್ದೆ. ಸೊ 1/3 ಈರುಳ್ಳಿನ ಹೆಚ್ಚಾಕ್ಕೊಂಡಿದ್ದೀನಿ. ಆಮೇಲೆ 1 ಗಡ್ಡೆ ಬೆಳ್ಳುಳ್ಳಿ, ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀವು ಈರುಳ್ಳಿ ಬೆಳ್ಳುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀರೋ ಬಸ್ಸಾರು ಅಷ್ಟು ಚೆನ್ನಾಗಿ ಬರುತ್ತೆ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಕರಿಬೇವೆಲೆಗಳು ಹಾಕ್ಕೊತಾ ಇದ್ದೀನಿ. ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮತ್ತು ರುಬ್ಕೊಳ್ಳೋದಕ್ಕೆ ನೋಡಿ ಇಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ, ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ಪೌಡ್ರು ಮಾಡ್ಕೊಂಬಿಡ್ತೀನಿ ಇದು ಬೇಯೋ ಅಷ್ಟರಲ್ಲಿ. ಇವಾಗ ಫೈನಲಾಗಿ ಬೇಕಾಗಿರೋದು ಬಸ್ಸಾರಿಗೆ ಜೀರಿಗೆ, 1/3 ಟೇಬಲ್ ಸ್ಪೂನ್ ಜೀರಿಗೆ, 1/2 ಟೇಬಲ್ ಸ್ಪೂನ್ ಮೆಣಸು, ಇದೇ ಮೇಯ್ನ್ ಇದಕ್ಕೆ. ಇವಾಗ ಬನ್ನಿ ತಣ್ಣಗಾಗೋ ಅಷ್ಟರಲ್ಲಿ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಮಿಕ್ಸಿಗೆ ನೋಡಿ ತೆಂಗಿನಕಾಯಿ, ಮತ್ತು ನಾವು ಆವಾಗಲೇ ಬೇಯಿಸಿ ಇಟ್ಕೊಂಡಿದ್ವಲ್ಲ ಬೇಳೆ ಒಂದು ಸ್ವಲ್ಪ, ಆಮೇಲೆ ಇವಾಗ ತಣ್ಣಗಾಗಿದೆ ಫ್ರೈ ಮಾಡಿಟ್ಕೊಂಡಿರೋ ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಮೆಣಸು ಕರಿಬೇವು, ಮತ್ತು 1/2 ಟೇಬಲ್ ಸ್ಪೂನ್ ಸಾಂಬಾರು ಪೌಡರು. ನಾವು ರೆಗ್ಯುಲರಾಗಿ ಹುಳಿ ಪೌಡ್ರ್ ಯೂಸ್ ಮಾಡ್ತೀವಲ್ಲ ಅದೇ. ಖಾರ ನಾನು 2 ಟೇಬಲ್ ಸ್ಪೂನ್ ಹಾಕ್ತೀನಿ, ಖಾರ ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೋಬೋದು. ಮತ್ತು ಮಿಕ್ಸಿಗೆ ರುಬ್ಕೊಳ್ಳೋದಕ್ಕೆ ನೋಡಿ ನಾನು ಇದೇ ನೀರನ್ನ ತಣ್ಣಗಾಕಿ ಇಟ್ಕೊಂಡಿದ್ದೆ. ಸೊ ಇದನ್ನೇ ಆ್ಯಡ್ ಮಾಡಿಕೊಂಡು ಖಾರ ರುಬ್ಕೊಂಡ್ಬಿಡ್ತೀನಿ ನೋಡಿ. ಇವಾಗ ರುಬ್ಬಿದ್ದಾಯಿತು ಮಿಕ್ಸಿಲಿರೋ ಖಾರನ, ನಾನು ಆವಾಗಲೇ ಏನು ನೀರು ಬಸ್ದಿಟ್ಕೊಂಡಿದ್ದಲ್ಲ ಆ ಪಾತ್ರೆಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅಂದರೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೋಡ್ಕೋಬೇಕು ಸಾರಿಗೆ, ಕನ್ಸಿಸ್ಟೆನ್ಸಿ ನೋಡ್ಕೊಂಡ್ಬಿಟ್ಟು ನೀರು ಹಾಕ್ಕೊಂಡ್ರೆ ಆಗುತ್ತೆ. ಇವಾಗ ಒಂದ್ಸರಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸ್ಟೌವ್ ಮೇಲೆ ಇಟ್ಬಿಟ್ಟು ಕುದಿಯೋಕ್ಕಿಡೋಣ ಸಾರು. ಸಾರು ರೆಡಿ ಆಗೋ ಅಷ್ಟರೊಳಗಡೆ ಈ ಕಡೆ ನಾನು ಆವಾಗಲೇ ಏನು ಚಪ್ಪರದವರೆಕಾಯಿ ಬೇಳೆನ ತಣ್ಣಗಾಗಿಟ್ಟಿದ್ನಲ್ವ ಅದರಲ್ಲಿ ಎಕ್ಸ್ಟ್ರಾ ನೀರನ್ನೆಲ್ಲ ತೆಗೆದುಬಿಟ್ಟು ಸ್ಕ್ವೀಸ್ ಮಾಡ್ಕೊಂಡ್ಬಿಟ್ಟು ಪಲ್ಯ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ. ಈ ಥರ ಎಕ್ಸ್ಟ್ರಾ ನೀರನ್ನೆಲ್ಲ ತೆಗೆದುಬಿಡ್ಬೇಕು ಅದರಲ್ಲಿರೋದನ್ನು ಚೆನ್ನಾಗಿ ಹಿಂಡ್ಬಿಟ್ಟು. ಇದು ಬಸ್ಸಾರು ಸ್ವಲ್ಪ 2 ಕೆಲಸ ಇರುತ್ತೆ, ಸೊ ಹಾಗಾಗಿ ಒಂಚೂರು ಟೈಮ್ ತೊಗೊಳುತ್ತೆ ಇದು. ಇವಾಗ ನೋಡಿ ಈ ಕಡೆ ಸಾರು ಕುದಿಯೋಕ್ಕಿಟ್ಟಿದ್ದೆ, ನಾನು ಅದು ಮಾಡ್ಕೊಳ್ಳೋ ಅಷ್ಟರಲ್ಲಿ ಇಲ್ಲಿ ಸಾರು ಕುದೀತಾ ಇದೆ. ಸೊ ಅದಕ್ಕೆ ಇವಾಗ ಒಂದು ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕ್ತಾಯಿದ್ದೀನಿ. ಬಸ್ಸಾರಿಗೆ ಆ್ಯಕ್ಚುಲಿ ಉಪ್ಪು ಖಾರ ಹುಳಿ
ಸ್ವಲ್ಪ ಮುಂದಿದ್ದರೆ ಚೆನ್ನಾಗಿರ್ತಾರೆ. ಸೊ ಹಂಗಾಗಿ ಒಂದು ಸ್ವಲ್ಪ ಹುಳಿ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ನೀವು ಹುಳಿ ಇಷ್ಟಪಡೋರಾದರೆ ಒಂಚೂರು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಆವಾಗಲೇ ಬೇಳೆ ಮತ್ತು ಚಪ್ಪರದ ಅವರೆಕಾಯಿ ಬೇಯೋವಾಗಲೂ ಒಂದು ಸ್ವಲ್ಪ ಹಾಕಿದ್ದೆ, ಅದು ಜಾಸ್ತಿ ಏನು ಹಾಕಿರಲಿಲ್ಲ. ಸೊ ಇವಾಗ ಕರೆಕ್ಟಾಗಿ ಟೇಸ್ಟ್ ನೋಡ್ಕೊಂಡ್ಬಿಟ್ಟು ಹಾಕ್ಕೊಂಡ್ರೆ ಸರಿ ಇರುತ್ತೆ. ಇವಾಗ ನೋಡಿ ಸಾರು ಚೆನ್ನಾಗಿ ಕುದೀತಾ ಇದೆ. ಸೊ ಫೈನಲಾಗಿ ಇವಾಗ ಇದಕ್ಕೊಂದು ಒಗ್ಗರಣೆ ಹಾಕ್ಬಿಡೋಣ. ಒಗ್ಗರಣೆಗೆ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ತೀನಿ. ಸಾಸಿವೆ ಚೆನ್ನಾಗಿ ಸಿಡಿಬೇಕು. ಆಮೇಲೆ ಇದಕ್ಕೆ ಬಸ್ಸಾರಿಗೆ ನಾನು ನಾಲ್ಕೈದು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೆ. ಸೊ ಬಸ್ಸಾರಿಗೆ ಈ ಥರ ಹಾಕಿದ್ರೆ ಚೆನ್ನಾಗಿರುತ್ತೆ, ಆ ಬೆಳ್ಳುಳ್ಳಿ ಅರೋಮ ಅಂತೂ ತುಂಬ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ನಾನು ಬೆಳ್ಳುಳ್ಳಿ ಹಾಕಿದ್ದೀನಿ ಒಂದು ನಾಲ್ಕೈದು ಎಸ್ಲಿ ಜಜ್ಜಿಟ್ಕೊಂಡಿರೋದು. ಆಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಸ್ವಲ್ಪ ಕರಿಬೇವೆಲೆಗಳು, ಹಿಂಗು, ಅರಿಶಿನ ಇದಿಷ್ಟು ಒಗ್ಗರಣೆಗೆ ಹಾಕ್ಕೊತೀನಿ. ಸೊ ಒಗ್ಗರಣೆ ರೆಡಿ ಆಯಿತು. ಇವಾಗ ಬನ್ನಿ ಇದಕ್ಕೆ ಬಸ್ಸಾರಿಗೆ ಮಿಕ್ಸ್ ಮಾಡೋಣ. ನೋಡಿ ಸಾರು ಚೆನ್ನಾಗಿ ಕುದೀತಾ ಇದೆ. ಸ್ಟವ್ ಆಫ್ ಮಾಡಿಬಿಟ್ಟು ನಾನು ಈ ಒಗ್ಗರಣೆನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಆಮೇಲೆ ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಸೈಡ್ಗೆ ಎತ್ತಿಟ್ಕೊಂಡ್ಬಿಡೋಣ. ನೆಕ್ಸ್ಟ್ ಇವಾಗ ನಾನು ಆವಾಗಲೇ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಉರ್ಕೊಂಡಲ್ವ ಮಸಾಲೆ ಏನಾದ್ರು ಉಪ್ಕೊಳ್ಳೋದಕ್ಕೆ, ಅದೇ ಬಾಣಲೆಗೇ ಒಂದೆರಡು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ತಾಯಿದ್ದೀನಿ. ಇದು ಪಲ್ಯ ಮಾಡ್ಕೊಳ್ಳೋದಕ್ಕೆ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಸಾಸಿವೆ ಹಾಕಿದ್ದೀನಿ ಒಂದೂವರೆ ಟೇಬಲ್ ಸ್ಪೂನಷ್ಟು. ಸಾಸಿವೆ ಚೆನ್ನಾಗಿ ಸಿಡಿತಾ ಇದೆ. ಇವಾಗ ಇದಕ್ಕೆ ಒಂದು ನಾಲ್ಕು ಹಸಿ ಮೆಣಸಿನಕಾಯಿ ಹೆಚ್ಚಿಟ್ಕೊಂಡಿದ್ದೆ. ಸೊ ಅದನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಬಸ್ಸಾರು ಪಲ್ಲಿಕ್ಕೆ ಯಾವಾಗಲೂ ಅಷ್ಟೇ ಫ್ರೆಂಡ್ಸ್, ಹಸಿ ಮೆಣಸಿನಕಾಯಿ ಮತ್ತು ನಾನು ಈ ಥರ ಸಣ್ಣದಾಗಿ ಸ್ವಲ್ಪ ಈರುಳ್ಳಿ ಜಾಸ್ತಿನೇ ಹಾಕ್ತೀನಿ. ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಆ ಪಲ್ಯನೂ ಅಷ್ಟೇ, ಅವಾಗ ತುಂಬ ಟೇಸ್ಟಿಯಾಗಿ ಬರುತ್ತೆ. ನೀವು ಈರುಳ್ಳಿನ ಇಷ್ಟಾಗ್ತಿರೋ ಅಷ್ಟು ಟೇಸ್ಟ್ ಇರುತ್ತೆ ಅಂತ ನನಗನ್ಸುತ್ತೆ. ಸೊ ನೀವು ಈರುಳ್ಳಿ ಇಷ್ಟಪಡೋರಾದರೆ ಇದು ಹಾಕ್ಕೋಬೋದು, ಸ್ವಲ್ಪ ಜಾಸ್ತಿನೇ, ಧಾರಾಳವಾಗಿ ಹಾಕ್ಕೊಳ್ಳಿ ಈರುಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಸ್ವಲ್ಪ ಕರಿಬೇವೆಲೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾಯಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊತಾಯಿದ್ದೀನಿ. ಉಪ್ಪು ನೋಡ್ಬಿಟ್ಟು ಹಾಕ್ಕೊಳ್ಳಿ, ಯಾಕೆಂತೇಳಿದ್ರೆ ಅವಾಗ ಬೇಳೆ ಮತ್ತು ಚಿಕ್ಕಡಿಕಾಯಿ ಬೇಯೋವಾಗಲೂ ಹಾಕ್ಕೊಂಡಿದ್ವಲ್ಲ ಚಪ್ಪರದ ಅವರೆಕಾಯಿಗೆ. ಸೊ ಹಂಗಾಗ್ಬಿಟ್ಟು ಒಂಚೂರು ನೋಡ್ಬಿಟ್ಟು ಹಾಕ್ಕೊಂಡ್ರೇ ಒಳ್ಳೆಯದು. ಮತ್ತು ಇನ್ನೊಂದು ಏನಂದರೆ ಫ್ರೆಂಡ್ಸ್, ನಾವು ಇದು ಪಲ್ಯ ಒಂದೊಂದ್ಸರಿ ಬೆಳಿಗ್ಗೆ ಮಾಡಿಟ್ಬಿಟ್ರೆ ಬಸ್ಸಾರು ಮಧ್ಯಾಹ್ನದಷ್ಟರೊಳಗಡೆ ಕೆಟ್ಟೋಗ್ಬಿಡುತ್ತೆ. ಸೊ ಹಂಗಾಗಿ ಯಾಕೆ ಅಂತೇಳಿದ್ರೆ ತೆಂಗಿನಕಾಯಿ ಮೇಲೆ ಹಾಕಿದ್ರೆ ಆ ಥರ ಆಗುತ್ತೆ ಅಂದ್ಬಿಟ್ಟು ನಾನೇನು ಮಾಡ್ತೀನಿ ಅಂದರೆ, ಈರುಳ್ಳಿ ಫ್ರೈ ಮಾಡ್ಕೊತಾ ಇರ್ತೀವಲ್ಲ, ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ತೆಂಗಿನಕಾಯಿ ಹಾಕ್ಬಿಟ್ಟು ತೆಂಗಿನಕಾಯಿನೂ ಚೆನ್ನಾಗಿ ಉರ್ಕೊಂಡ್ಬಿಡ್ತೀನಿ ಈ ಥರ. ಸೊ ಆವಾಗ ನಿಮಗೆ ಬೇಗ ಕೆಟ್ಟೋಗೋದಿಲ್ಲ ಈ ಪಲ್ಯ. ಆಮೇಲೆ ಇವಾಗ ನೋಡಿ ಆವಾಗಲೇ ಸ್ಕ್ವೀಸ್ ಮಾಡಿ ಇಟ್ಕೊಂಡಿದ್ನಲ್ವ ನಾನು, ಹಿಂಡಿ ಇಟ್ಕೊಂಡಿದ್ನಲ್ಲ ಬೇಳೆ ಮತ್ತು ಚಪ್ಪರದ ಅವರೆಕಾಯಿನ, ಅದು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾಯಿದ್ದೀನಿ. ಆ್ಯಕ್ಚುಲಿ ಇದೆಲ್ಲ ಆದಮೇಲೆ ಲಾಸ್ಟಲ್ಲಿ ತೆಂಗಿನಕಾಯಿ ಹಾಕ್ತಾರೆ. ಏನಾದರೂ ಜಾಸ್ತಿ ಹೊತ್ತಿಡ್ತೀವಿ ಅಂತೇಳಿದ್ರೆ ಸ್ವಲ್ಪ ಕೆಟ್ಟೋಗ್ಬಿಡುತ್ತೆ, ವಾಸನೆ ಬಂದುಬಿಡುತ್ತೆ ತೆಂಗಿನಕಾಯಿ ಹಾಕಿದಾಗ. ಸೊ ತೆಂಗಿನಕಾಯಿನ ಈ ಥರ ಫ್ರೈ ಮಾಡ್ಕೊಂಬಿಟ್ರೆ ಕೆಟ್ಟೋಗೋದಿಲ್ಲ. ಸೊ ಅದಕ್ಕೋಸ್ಕರ ಈ ಥರ ಮಾಡ್ತೀನಿ ನಾನು. ಇವಾಗ ಫೈನಲಾಗಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಹಾಗೆ ಸಿಮ್ಮಲ್ಲಿ ಒಂದು 2 ಮಿನಿಟ್ಸ್ ಇಟ್ಟರೆ ಪಲ್ಯ ರೆಡಿ. ಬನ್ನಿ ಇವಾಗ ನೋಡಿ ಸಾರು ಈ ಥರ ರೆಡಿಯಾಗಿದೆ. ಬಸ್ಸಾರು ಬಿಸಿ ಬಿಸಿ ಬಸ್ಸಾರು, ಆವಾಗಲೇ ನಾನು ಹಾಗೆ ಮುಚ್ಚಿಟ್ಟಿದ್ದೆ ಒಗ್ಗರಣೆ ಹಾಕ್ಬಿಟ್ಟು, ಸ್ಪೂನಲ್ಲಿ ತಿರುಗಿಸಿರಲಿಲ್ಲ. ನೋಡಿ ಇವಾಗ ತಿರುಗಿಸ್ತಾ ಇದ್ದೀನಿ. ಈ ಕಡೆ ಪಲ್ಯ ರೆಡಿಯಾಗಿದೆ, ಬನ್ನಿ ಸರ್ವ್ ಮಾಡೋಣ. ಫ್ರೆಂಡ್ಸ್, ಬಸ್ಸಾರು ಅಂದ ತಕ್ಷಣ ಅದ್ರ ಜೊತೆ ಬೆಸ್ಟ್ ಕಾಂಬಿನೇಷನು ಮುದ್ದೆ. ಸೊ ಇವಾಗ ರೆಡಿಯಾಗಿದೆ ನೋಡಿ, ಬಿಸಿ ಬಿಸಿ ಮುದ್ದೆ, ಬಸ್ಸಾರು ಮತ್ತು ಚಪ್ಪರದ ಅವರೆಕಾಯ್ದು ಪಲ್ಯ, ತುಂಬ ಚೆನ್ನಾಗಿ ಬಂದಿತ್ತು. ನೀವು ಸಹ ಒಂದ್ಸರಿ ಟ್ರೈ ಮಾಡಿಬಿಟ್ಟು ನನಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿಬಿಟ್ಟು ಹೇಳಿ. ಹಾಗೆ ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆಗ್ತಾ ಇದೆ ಅಂತೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.